ಹಲೋ ಮಕ್ಕಳೇ, ಚೆನ್ನಾಗಿದ್ದೀರಾ? ಇವತ್ತೊಂದು ಹೊಸ ಕತೆ ಹೇಳ್ತೀನಿ ನಿಮಗೆ, ಕೇಳ್ತೀರಲ್ಲ? ಒಂದು ಪಾಟಲಿಪುತ್ರ ಅಂತ ಒಂದು ರಾಜ್ಯ ಇರುತ್ತೆ. ಆ ರಾಜ್ಯವನ್ನ ಧನಂಜಯ ಅನ್ನೋ ಒಬ್ಬ ರಾಜ್ಯ ಆಳ್ತಾ ಇರ್ತಾನೆ. ಆ ರಾಜ ತುಂಬ ಒಳ್ಳೆಯವನಾಗಿರ್ತಾನೆ, ಪ್ರಜೆಗಳ ಬಗ್ಗೆ ಭಾಳ ಅವನಿಗೆ ಭಾಳ ಒಂದು ರೀತಿಯಾದಂಥ ಒಂದು ತಂದೆ ರೀತಿಯಲ್ಲಿ ಪ್ರಜೆಗಳನ್ನು ನೋಡ್ಕೊಳ್ತಾ ಇರ್ತಾನೆ. ಅವನಿಗೆ ಅವರಿಗೆ ಯಾವುದೇ ರೀತಿಯಾದಂಥ ಕಷ್ಟ ಬರಬಾರ್ದು ಅನ್ನೋ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ಹಾಕ್ತಾ ಪ್ರಜೆಗಳಿಗೋಸ್ಕರ ಯಾವಾಗಲೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾನೆ ಇರ್ತಾನೆ. ಆದರೂ ಕೂಡ ಅವನ ರಾಜ್ಯದಲ್ಲಿರ್ತಕ್ಕಂಥ ಬಡತನ ಕಡಿಮೆನೇ ಆಗೋದಿಲ್ಲ. ಅವರ ಪ್ರಜೆಗಳೆಲ್ಲ ತುಂಬ ಕಷ್ಟವನ್ನು ಅನುಭವಿಸ್ತಾನೆ ಇರ್ತಾರೆ, ಬಹಳಷ್ಟು ಸಂಕಟವನ್ನು ಪಡ್ತಾನೆ ಇರ್ತಾರೆ. ಇದನ್ನು ಗಮನಿಸಿ ಅವನೇನು ಮಾಡ್ತಾನೆ, ಒಬ್ಬ ಮಂತ್ರಿಯನ್ನು ಕರೆಸ್ತಾನೆ. ಕರೆಸಿ ಆ ಮಂತ್ರಿ ಹತ್ರ ಒಂದು ವಿಚಾರವನ್ನು ಮಾಡ್ತಾನೆ. ಈ ನಮ್ಮ ಪ್ರಜೆಗಳಿಗೆಲ್ಲ ನಾನು ಎಷ್ಟೇ ಸಹಾಯ ಮಾಡಿದ್ರು ಕೂಡ ಅವ್ರ ಕಷ್ಟಗಳೆಲ್ಲ ತೀರ್ತಾನೆ ಇಲ್ಲ, ಅವ್ರ ಹಾಗೆ ಕಷ್ಟದಲ್ಲೇ ಇದ್ದಾರೆ, ಅದಕ್ಕೆ ಏನಾದರೂ ಒಂದು ಯೋಜನೆನ ಮಾಡ್ಬೇಕು ನಾನು. ಈ ನನಗನ್ನಿಸ್ತಾ ಇದೆ, ಈ ಎಲ್ಲ ಕಷ್ಟಗಳಿಗೂ ಮೂಲವಾದಂಥ ಕಾರಣ ಈ ಹಸಿವೆ. ಹಸಿವೆ ಅನ್ನೋದೇ ಈ ಕಷ್ಟಗಳಿಗೆಲ್ಲ ತುಂಬ ಕಾರಣ. ಹಾಗಾಗಿ ಇದನ್ನ ಈ ಹಸಿವೆ ಆಗದೇ ಇರೋ ರೀತಿಯಲ್ಲಿ ಯಾವುದಾದ್ರೂ ಒಂದು ಔಷಧಿಯನ್ನು ಕಂಡುಹಿಡಬೇಕು. ಅದಕ್ಕಾಗಿ ನೀವೇನು ಮಾಡ್ರಿ, ರಾಜ್ಯದಲ್ಲಿ ಮಹಾನ್ ವಿಜ್ಞಾನಿಗಳು, ಜ್ಞಾನಿಗಳು, ಪಂಡಿತರು ಯಾರ್ಯಾರು ಇದ್ದಾರೋ ಅವರಿಗೆಲ್ಲನೂ ಕೂಡ ಒಂದು ಆದೇಶವನ್ನು ಹೊರಡಿಸ್ರಿ. ಅವರು ಒಂದು ಪ್ರಯೋಗವನ್ನು ಮಾಡಿ ಈ ಹಸಿವೆನೇ ಆಗಬಾರ್ದು, ಮನುಷ್ಯರಿಗೆ ಆ ರೀತಿಯಾದಂಥ ಒಂದು ಔಷಧಿಯನ್ನ, ಒಂದು ದ್ರವ್ಯವನ್ನು ಕಂಡುಹಿಡಬೇಕು ಅಂತ ನೀವು ಹೇಳಬೇಕು ಅಂತ ಮಂತ್ರಿ ಮುಂದೆ ಆದೇಶವನ್ನು ಹೊರಡಿಸ್ತಾರೆ. ಆಗ ಮಂತ್ರಿಗೆ ಒಂದು ಸ್ವಲ್ಪ ವಿಚಿತ್ರ ಅನಿಸುತ್ತೆ, ಅವನೇನೋ ಹೇಳಬೇಕು ಅನ್ಕೊಳ್ತಾನೆ. ಆಮೇಲೆ ಈ ಸಮಯದಲ್ಲಿ ಹೇಳಿದ್ರೆ ಅದು ಸರಿಯಲ್ಲ ಅನ್ಕೊಂಡು ಸುಮ್ಮನಾಗ್ತಾನೆ. ಆಯ್ತು ಮಹಾಪ್ರಭುಗಳೇ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ ಅಂತ ಅವನೇನ್ ಮಾಡ್ತಾನೆ, ಆ ಆದೇಶವನ್ನು ಹೊರಡಿಸ್ತಾನೆ. ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಪಂಡಿತರು, ವಿಜ್ಞಾನಿಗಳು ಅವರೆಲ್ಲನೂ ರಾಜನ ಅರಮನೆಯಲ್ಲಿರ್ತಕ್ಕಂಥ ಪ್ರಯೋಗಾಲಯಕ್ಕೆ ಬಂದು ಅವ್ರದ್ದೇ ಆದಂಥ ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಯೋಗಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಬಹಳಷ್ಟು ದುಡ್ಡು ಖರ್ಚಾಗುತ್ತೆ ಅದಕ್ಕೆ, ಆದರೆ ಯಾವುದೇ ರೀತಿಯಾದಂಥ ಪರಿಹಾರ ಸಿಗೋದೇ ಇಲ್ಲ. ಕೊನೆಗೆ ಒಂದು ದಿವಸ ಏನಾಗಿರುತ್ತೆ, ರಾಜ ಮಲ್ಕೊಂಡಿರ್ತಾನೆ ಅರಮನೆಯಲ್ಲಿ, ತನ್ನ ಅಂತಃಪುರದಲ್ಲಿ ಮಲ್ಕೊಂಡಿರ್ತಾನೆ. ಮಲಗಿದ್ದಾಗ ಅವನ ಕನಸಿನಲ್ಲಿ ಅವನ ಆರಾಧ್ಯ ದೈವನಾದಂಥ ಶಂಕರನು, ಅಂದರೆ ಶಿವ, ಆ ಶಂಕರ ಏನು ಮಾಡ್ತಾನೆ, ಅವನ ಕನಸಿನಲ್ಲಿ ಬರ್ತಾನೆ. ಕನಸಿನಲ್ಲಿ ಬಂದು ಅವನೇನು ಹೇಳ್ತಾನಂದರೆ, ನಿನ್ನ ಒಂದು ಪೂಜೆಗೆ ನಾನು ಬಹಳ ಸಂತೃಪ್ತನಾಗಿದ್ದೀನಿ, ನನಗೆ ತುಂಬ ಸಂತೋಷ ಆಗಿದೆ, ಹಾಗಾಗಿ ಮಗನೇ ನಿನಗೇನಾದರೂ ವರ ಬೇಕಾದರೆ ಕೇಳು, ನಾನು ಕೊಡ್ತೀನಿ ಅಂತ ಶಂಕರನು ಈ ಒಂದು ಧನಂಜಯ ರಾಜನಿಗೆ ಕನಸಿನಲ್ಲಿ ಹೇಳ್ತಾನೆ. ಆವಾಗ ಧನಂಜಯ ರಾಜ ಅವನು ಅದೇ ಚಿಂತೆಯಲ್ಲಿ ಮಲ್ಕೊಂಡಿರ್ತಾನೆ, ಏನು ಅಂದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಹೇಗೆ ಈ ಹಸಿವೆಯಿಂದ ನಾವು ಪಾರ್ ಮಾಡಬೇಕು, ಅವರಿಗೆ ಹಸಿವೆನೇ ಆಗಬಾರ್ದು ಅನ್ನೋ ಚಿಂತೆಯಲ್ಲೇ ಇರ್ತಾನಲ್ಲ ಅವನು. ಹಾಗಾಗಿ ಅವನು ಬೇರೆ ಏನು ಕೇಳದೇನೆ ಅದನ್ನೇ ಕೇಳ್ತಾನೆ ಅವನು, ಏನಂದ್ರೆ ತಂದೆ ಶಿವನೇ, ನನಗೆ ಏನು ಬೇರೆ ಚಿಂತೆ ಇಲ್ಲ, ನನ್ನ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಒಟ್ಟಿನಲ್ಲಿ ಈ ಮಾನವ ಕುಲಕ್ಕೆ ಹಸಿವೆ ಅನ್ನೋದೇ ಆಗಬಾರ್ದು, ಆಗ ಮಾತ್ರ ಅವರು ಆರಾಮಾಗಿ ಬದುಕಬಹುದು. ಅದಕ್ಕಾಗಿ ನೀನು ಯಾವ ವರ ಕೊಡಬೇಕು ಅಂದ್ರೆ ಯಾರಿಗೂ ಹಸಿವೆ ಆಗದೆ ಇರೋ ರೀತಿ ಇರ್ತಕ್ಕಂಥ ಒಂದು ವರವನ್ನು ಕೊಡು ತಂದೆ ಅಂತ ಅವನು ಕೇಳ್ಕೊಳ್ತಾನೆ ಶಂಕರನಿಗೆ. ಶಂಕರ ಆ ಒಂದು ವರವನ್ನ ಕೇಳಿ ಚಕಿತನಾಗ್ಬಿಡ್ತಾನೆ, ಇದು ಪ್ರಕೃತಿಗೆ ವಿರುದ್ಧವಾದಂತ ವರ, ಆದ್ರೂ ಕೂಡ ಮಾತು ಕೊಟ್ಬಿಟ್ಟಿದ್ದೇನಲ್ಲ, ನೀನೇನ್ ವರ ಬೇಕು ಕೇಳು, ನಾನು ಕೊಡ್ತೀನಿ ಅಂತ. ಹಾಗಾಗಿ ಅವನು ಶಂಕರ ಏನ್ ಮಾಡ್ತಾನೆ, ಸುಮ್ಮನಾಗ್ಬಿಟ್ಟು ತಥಾಸ್ತು ಅಂತಾನೆ. ತಥಾಸ್ತು ಅಂದ ತಕ್ಷಣ ಅವನಿಗೆ ತುಂಬಾ ಸಂತೋಷ ಆಗುತ್ತೆ, ಧನಂಜಯನಿಗೆ ಸಂತೋಷ ಆಗಿ ಆಮೇಲೆ ನೋಡ್ತಾನೆ ಆ ಒಂದು ವಿಷಯವನ್ನ, ಆ ಸಂತೋಷದ ವಿಷಯವನ್ನ ಎಲ್ಲರಿಗೂ ಹೇಳಬೇಕು ಅಂತ ಜೋರಾಗಿ ಕೂಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೈನಿಕರನ್ನ ಕರೀತಾನೆ, ಸೈನಿಕರೇ ಸೈನಿಕರೇ ಅಂತ. ಯಾರು ಕೂಡ ಹತ್ರ ಸುಳಿಯೋದೇ ಇಲ್ಲ. ಇನ್ನೂ ಜೋರಾಗಿ ಕೂಗ್ತಾನೆ, ಆದರೂ ಯಾರು ಬರೋದಿಲ್ಲ. ಇನ್ನೂ ಜೋರಾಗಿ ಕೂಗ್ತಾನೆ, ಯಾರು ಬರೋದೇ ಇಲ್ಲ. ಕೊನೆಗೆ ಮಂತ್ರಿಗಳೇ ಅಂತ ಜೋರಾಗಂತಾನೆ. ಅಲ್ಲಿ ಮಂತ್ರಿ ಇರ್ತಾನೆ, ಅವನು ನಿಂತಿರ್ತಾನೆ ಬಾಗಿಲ ಹತ್ರ. ಅವನು ಬಂದ್ಬಿಡ್ತಾನೆ, ಮಹಾಪ್ರಭುಗಳೇ ನಿಮ್ಮ ಶಬ್ದ ಕೇಳಿಸ್ತು, ಹಾಗಾಗಿ ನಾನು ಇಲ್ಲೇ ಬಂದು ನಿಂತಿದ್ದೆ, ಹೇಳಿ ಏನು ಅಂತ. ಏನಿಲ್ಲ, ನಾನು ಅಷ್ಟೊತ್ತಿಂದ ಕೂಗ್ತಾನೆ ಇದ್ದೀನಿ, ಯಾರು ಕೂಡ ಒಬ್ರು ಕೂಡ ಬರ್ತಾನೆ ಇಲ್ಲ, ನನ್ನ ಅಪ್ಪಣೆನ ಯಾರು ಪಾಲನೆ ಮಾಡ್ತಾ ಇಲ್ಲ, ಎಲ್ಲ ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ದಾರೆ ಸೈನಿಕರಲ್ಲ ಅಂತ ಜೋರಾಗಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಆವಾಗ ಮಂತ್ರಿಗೆ ಹೇಳ್ತಾರೆ, ಮಹಾಪ್ರಭುಗಳೇ ನಿಮ್ಗೆ ಏನು ಹೇಳೋದು, ನಿನ್ನೆಯಿಂದ ರಾಜ್ಯದಲ್ಲಿ ಒಂದು ವಿಚಿತ್ರವಾದಂತಹ ಸಂಚಲನ ಉಂಟಾಗಿದೆ, ಒಬ್ರು ಕೂಡ ಹಸಿವೆ ಅಂತ ಇಲ್ಲ, ಬಾಯಾರಿಕೆ ಅಂತ, ಎಲ್ಲರೂ ಕೂಡ ಕೆಲಸವನ್ನ ಬಿಟ್ಟು ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾರೆ, ಆಲಸ್ಯ ಜೀವನವನ್ನ ಮಾಡ್ತಾ ಇದ್ದಾರೆ, ಯಾರಿಗೂ ಕೂಡ ಯಾವುದೇ ರೀತಿಯಾದಂತ ಚಿಂತೆ ಅನ್ನೋದೇ ಇಲ್ಲ, ಅವರಿಗೆ ಯಾವುದೇ ರೀತಿಯಾದಂತ ದುಡಿಬೇಕು ಕೆಲಸ ಮಾಡಬೇಕು ಅನ್ನೋ ಒಂದು ಸಂಕಲ್ಪನೆ ಇಲ್ಲ ಒಬ್ಬರ ಹತ್ರನು, ಎಲ್ಲರೂ ಕೂಡ ಆಲಸಿಗಳಾಗ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಸೈನಿಕರು ಕೂಡ ಎಲ್ಲರೂ ಕೆಲಸ ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಬಿಟ್ಟಿದ್ದಾರೆ ಆರಾಮಾಗಿ, ಅವ್ರಿಗೆ ಏನೋ ತಮ್ಮ ತಮ್ಮ ಯೋಚನೆಯಲ್ಲಿ ತಮ್ಮ ತಮ್ಮ ಲೋಕದಲ್ಲೇ ಇರ್ತಾರೆ ಮಹಾಪ್ರಭುಗಳೇ, ವಿಚಿತ್ರ ಆಗಿದೆ ಅಂತ
ಮಂತ್ರಿಗಳು ರಾಜ ಧನಂಜಯನಿಗೆ ಹೇಳ್ತಾರೆ. ಧನಂಜಯ ಅಂತಾನೆ, ಹೌದು ನಿಜ, ನನಗೂ ಹಾಗೆ ಅನಿಸ್ತಾ ಇದೆಯಾ, ನಾನು ಏನು ಊಟ ಮಾಡಿಲ್ಲ ಏನಿಲ್ಲ, ಆದ್ರೂ ಕೂಡ ನನ್ನ ಹೊಟ್ಟೆ ತುಂಬಿರೋ ರೀತಿಯಲ್ಲೇ ಆಗ್ತಾ ಇದೆ ನನಗೆ, ಇದೆಲ್ಲ ವಿಚಿತ್ರ ಅನಿಸ್ತಾ ಇದೆ ನನಗೆ ಅಂತಂದಾಗ, ಮಹಾಪ್ರಭುಗಳೇ ನೀವೇ ನಿಮ್ ಕಣ್ಣಾರೆ ನಮ್ಮ ಊರಿನ ಒಂದು ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ನೋಡಿ ಬರೋರಂತೆ ಬನ್ನಿ ಅಂತ ಮಂತ್ರಿ ಏನ್ ಮಾಡ್ತಾನೆ, ರಾಜ ಧನಂಜಯನನ್ನ ಕರ್ಕೊಂಡು ಹೋಗ್ತಾನೆ. ರಾಜ ಮಂತ್ರಿಯೊಂದಿಗೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರ್ತಾನೆ. ಎಲ್ಲ ನೋಡಿದ್ರಲ್ಲಿ ಮಂತ್ರಿ ಹೇಳಿರೋ ರೀತಿಯಲ್ಲೇ ಚಿತ್ರಗಳು, ಎಲ್ಲಾ ಕಡೆನು ಜನ ಆಲಸಿಗಳಿಗೆ ಕಟ್ಟೆ ಮೇಲೆ ಅಲ್ಲಿ ಇಲ್ಲಿ ಕೂತ್ಕೊಂಡಿದ್ದಾರೆ, ಮಲ್ಕೊಂಡಿದ್ದಾರೆ. ಯಾರು ಒಬ್ರು ಕೂಡ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಹೊಲಗಳಿಗೆ ಹೋಗ್ತಾ ಇಲ್ಲ, ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಅವರ ವೃತ್ತಿಯನ್ನ ಯಾರೂ ಮಾಡ್ತಾ ಇಲ್ಲ. ಎಲ್ಲರೂ ಸುಮ್ಮನೆ ಇದ್ದಾರೆ, ಮಕ್ಕಳು, ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲರೂ ಕೂಡ ಸುಮ್ಮನೆ, ಏನು ಕೆಲಸನೇ ಇಲ್ಲ. ವಿಚಿತ್ರವಾಗಿ ಅನಿಸುತ್ತೆ ಅದೆಲ್ಲ ನೋಡ್ಬಿಟ್ಟು. ಯಾವುದೇ ರೀತಿಯಂತ ಪ್ರಗತಿ, ಯಾವುದೇ ರೀತಿಯಾದಂತ ಅಭಿವೃದ್ಧಿಯ ಸೂಚನೆ ಕಾಣೋದಿಲ್ಲ ಅವನ ರಾಜ್ಯದಲ್ಲಿ. ಅವನಿಗೆ ಬಹಳ ವಿಚಿತ್ರ ಅನ್ಸುತ್ತೆ, ತುಂಬಾ ವ್ಯಥೆ ಆಗುತ್ತೆ. ಇದೇನಪ್ಪ, ನಾನು ಇವ್ರು ಯಾರಿಗೂ ಹಸಿವೆ ಆಗ್ಬಾರ್ದು, ಇವರೆಲ್ಲ ಸುಖವಾಗಿರ್ಬೇಕು ಅಂತ ನಾನು ದೇವರ ಹತ್ರ ವರ ಬೇಡ್ಕೊಂಡ್ರೆ ಅದು ನೋಡಿದ್ರೆ ಈ ರೀತಿ ಪರಿಣಾಮ ಉಂಟಾಯ್ತಲ್ಲ. ನಾನು ಇವ್ರಿಗೆ ಹಸಿವೆ ಆಗದೆ ಇದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ತಮ್ಮ ಇನ್ನು ಹೊಸ ಹೊಸ ಯೋಜನೆಗಳನ್ನ ಹಾಕಬಹುದು, ಹೊಸ ಹೊಸ ಪ್ರಗತಿಯನ್ನ ಮಾಡಬಹುದು, ಇವ್ರನ್ನೆಲ್ಲ ಶ್ರೀಮಂತರನ್ನಾಗಿ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ರೆ ಇವ್ರು ಮಾಡೋ ಕೆಲಸನೂ ಮಾಡ್ತಾ ಇಲ್ಲಲ್ಲ, ಇದೆಂತದ್ದಾಯ್ತು ಅಂತ ಅವನಿಗೆ ತುಂಬಾ ಭಯ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಭಯ ಆಗ್ಬಿಟ್ಟು ಒಂದೇ ಸಮನಿಗೆ ಅವನು ಅಯ್ಯೋ ಅಯ್ಯೋ ಶಿವನೇ ಶಿವನೇ ಅಂತ ಮತ್ತೆ ಕಿರ್ಚೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಇದಕ್ಕೆ ಪರಿಹಾರ ಇರೋದು ಶಿವನ ಹತ್ರನೇ ಮಾತ್ರ, ನಾನು ಶಿವನ ಹತ್ರ ಹೋಗಿ ಪೂಜೆ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಓಡೋಡು ಹೋಗಿ ಶಿವನೇ ತಂದೆ ಬೇಗ ಬಾರಪ್ಪ, ನನಗೆ ಈ ವರ ಬೇಡ, ಈ ವರನ ವಾಪಸ್ ತಗೋ, ನಮ್ಮೆಲ್ಲರಿಗೂ ಮತ್ತೆ ಹಸಿವೆ ಆಗೋ ರೀತಿಯಲ್ಲಿ ಮಾಡಪ್ಪ ತಂದೆ ಅಂತ ಜೋರಾಗಿ, ಅವನಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಜೋರಾಗಿ ಶಿವನನ್ನ ಕೂಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಶಂಕರ 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 ಅಂತ ಕೂಗೋದನ್ನ ಪಕ್ಕದಲ್ಲಿರ್ತಕ್ಕಂತ ಮಹಾರಾಣಿ ಕೇಳ್ತಾಳೆ, ಮಹಾರಾಜರೇ ಏನಾಯ್ತು ನಿಮ್ಗೆ, ಯಾಕೆ ಯಾಕೆ ಇಷ್ಟೊಂದು ಕೂಗ್ತಾ ಇದ್ದೀರಾ ಅಂತ ಅವಳನ್ನ ಎಬ್ಬಿಸ್ತಾಳೆ. ಆವಾಗ ಕಣ್ಬಿಟ್ಟು ನೋಡ್ತಾನೆ ಮಹಾರಾಜ, ಅವದೆಲ್ಲ ಕಂಡಿರೋದು ಕನಸು, ಅವನ ಕನಸಿನಲ್ಲಿ ಶಂಕರ ಬಂದಿರತಕ್ಕಂಥದ್ದು, ಕನಸಿನಲ್ಲಿ ಅವನು ವರ ಕೊಟ್ಟಿರ್ತಕ್ಕಂಥದ್ದು. ಅವನಿಗೆ ಅಬ್ಬ ಇದು ಕನಸಪ್ಪ ಅಂತ ಹೇಳಿ ಅವನ ಮನಸ್ಸಿಗೆ ಅವನು ಸಮಾಧಾನ ಮಾಡಿಕೊಂಡು ಮಹಾರಾಣಿ ಕಡೆ ತಿರುಗಿ ಹೇಳ್ತಾನೆ, ಇಲ್ಲ ನಾನು ನನ್ನ ರಾಜ್ಯದಲ್ಲಿ ಈ ತರ ಹಸಿವೆನೇ ಆಗ್ಬಾರ್ದು ಅನ್ನೋ ಪ್ರಯೋಗವನ್ನ ಮಾಡೋದಕ್ಕೆ ಅನೇಕ ವಿಜ್ಞಾನಿಗಳನ್ನ ಪಂಡಿತರನ್ನೆಲ್ಲ ಕರೆಸಿದ್ದೀನಿ, ಅವ್ರ ಅದಕ್ಕೋಸ್ಕರ ಎಷ್ಟೊಂದು ಹಣ ವಿನಿಯೋಗ ಮಾಡ್ತಾ ಇದ್ದೀನಿ ನಾನು, ಅವ್ರ ಅದಕ್ಕೋಸ್ಕರ ಹಗಲು ರಾತ್ರಿ ಇದು ಕಷ್ಟ ಪಡ್ತಾ ಇದ್ದಾರೆ, ಆದ್ರೆ ಯಾವುದು ಪರಿಹಾರ ಸಿಕ್ಕಿರ್ಲಿಲ್ಲ. ನಾನು ಅದೇ ಯೋಚನೆಯಲ್ಲಿ ಮಲ್ಕೊಂಡಿದ್ದೆ, ಈ ತರ ನನ್ನ ಕನಸಿನಲ್ಲಿ ಶಂಕರ ಬಂದು ಈ ತರ ನನಗೆ ವರ ಕೊಟ್ಟಾಗ ಈ ತರ ಎಲ್ಲ ರೀತಿಯಾದಂತ ಅನಾಹುತಗಳನ್ನು ನಾನು ಕಣ್ಣಾರೆ ನೋಡಿದೆ, ಅದಕ್ಕೆ ನಾನು ಭಯ ಬಿದ್ದುಬಿಟ್ಟು ಈ ತರ ಕೂಕೊಂಡೆ ಅಂದಾಗ ಮಹಾರಾಣಿ ಹೇಳ್ತಾಳೆ, ಮಹಾಸ್ವಾಮಿಗಳೇ ದಯವಿಟ್ಟು ತಪ್ಪು ತಿಳ್ಕೊಳ್ಬಿಡ್ರಿ, ಮನುಷ್ಯ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಒಂದು ಸಹಜ ಜೀವಿ, ಅವನು ಈ ಸೃಷ್ಟಿಕರ್ತನ ನಿಯಮಗಳನ್ನ ಪಾಲನೆ ಮಾಡ್ತಾನೆ ಬೆಳಿಬೇಕು, ಈ ಪ್ರಕೃತಿ ವಿರುದ್ಧವಾಗಿ ನಡ್ಕೊಂಡ್ರೆ ಅವನು ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಯಾವುದೇ ರೀತಿಯಾದಂತ ಪ್ರಗತಿ ಆಗೋದಕ್ಕೂ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಮನುಷ್ಯನಿಗೆ ಹಸಿವೆ ಆಗುತ್ತೋ ಅಲ್ಲಿವರೆಗೂ ಅವನು ಏನ್ ಮಾಡ್ತಾನೆ, ಅದಕ್ಕಾಗಿ ಶ್ರಮ ಪಡ್ತಾನೆ, ಅದಕ್ಕಾಗಿ ದುಡಿತಾನೆ, ಅದಕ್ಕಾಗಿ ಕೆಲಸವನ್ನ ಮಾಡ್ತಾನೆ, ಅದಕ್ಕಾಗಿ ದಿನ ಒಂದು ಹೊಸ ಹೊಸ ಯೋಜನೆಗಳನ್ನ ಮಾಡೋದಕ್ಕೆ ಇಚ್ಛೆ ಪಡ್ತಾನೆ. ಹೊರತಾಗಿ ಯಾರು ಕೂಡ ತುಂಬಿರೋ ಹೊಟ್ಟೆ ಇದ್ದವರು ಯಾರು ಕೂಡ ಹೊಸ ಹೊಸ ಯೋಜನೆಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಪ್ರಗತಿಯನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಮಹಾಪ್ರಭುಗಳೇ ಅಂದಾಗ ಅವನಿಗೆ ಮಹಾರಾಣಿಯ ಮಾತು ನಿಜ ಅನ್ಸುತ್ತೆ. ಆಯ್ತು, ನಾನು ಈ ಒಂದು ಆದೇಶವನ್ನ ಈಗಲೇ ನಾನು ವಾಪಸ್ ತಗೊಂಡ್ಬಿಡ್ತೀನಿ ಅಂತ ಮಂತ್ರಿಗಳನ್ನ ಕರೆಸ್ತಾನೆ. ಮಂತ್ರಿಗಳೇ ನನ್ನಿಂದ ದೊಡ್ಡ ತಪ್ಪಾಯ್ತು, ಈ ತರ ಹಸಿವೆನೇ ಇಲ್ಲದೆ ಇರ್ತಕ್ಕಂಥ ಔಷಧಿ ಏನು ಕಂಡುಹಿಡಿದಕ್ಕೆ ನಾನು ಅನೇಕ ಒಂದು ದುಡ್ಡನ್ನ ವಿನಿಯೋಗ ಮಾಡ್ತಾ ಇದ್ದೇನೆ, ಅದನ್ನ ಈ ತಕ್ಷಣ ನಿಲ್ಸಕ್ಕೆ ಹೇಳ್ರಿ. ಆ ಎಲ್ಲಾ ದುಡ್ಡನ್ನು, ಆ ಎಲ್ಲಾ ಹಣವನ್ನು ನಾವು ರಾಜ್ಯದ ಬೇರೆ ಪ್ರಗತಿಗೋಸ್ಕರ ನಾನು ವಿನಿಯೋಗ ಮಾಡ್ತೀನಿ, ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿ ನಮ್ಮ ಪ್ರಜೆಗಳ ಒಂದು ಬಡತನವನ್ನ ನಾನು ನೀಗಿಸ್ತೀನಿ ಅಂತ ಹೇಳಿದಾಗ ಮಂತ್ರಿಗಳಿಗೆ ಸಂತೋಷ ಆಗುತ್ತೆ. ಕೊನೆಗೂ ನಮ್ಮ ರಾಜನಿಗೆ ಅವನ ತಪ್ಪಿನ ಅರಿವಾಯ್ತಲ್ಲ ಅಂತ ಸಂತೋಷ ಪಟ್ಟು ಏನ್ ಮಾಡ್ತಾನೆ, ಅವನು ಆ ಆದೇಶವನ್ನ ಆ ವಿಜ್ಞಾನಿಗಳಿಗೂ ಮತ್ತು ಪಂಡಿತರಿಗೂ ಕೂಡ ಮುಟ್ಟಿಸ್ತಾನೆ. ಅವರು ಆ ಕೆಲಸವನ್ನ ಅಲ್ಲೇ ನಿಲ್ಲಿಸಿ ಮತ್ತೆ ಹೊಸ ಹೊಸ ಯೋಜನೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಅವರ ಒಂದು ರಾಜ್ಯದಲ್ಲಿ ಮತ್ತೆ ಯಥಾ ಪ್ರಕಾರ ಅವರು ಎಲ್ಲ ಜನರು ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ವ್ಯಸ್ತರಾಗ್ತಾರೆ, ಹೊಸ ಹೊಸ ಕೆಲಸಗಳನ್ನು ಮಾಡ್ತಾರೆ. ಅವನ ರಾಜ್ಯ ನೋಡ್ತಾ ನೋಡ್ತಾ ಅಭಿವೃದ್ಧಿಯ ಪಥದತ್ತ ಸಾಗುತ್ತೆ. ಸೊ ಇಷ್ಟು ಕತೆ ಮಕ್ಕಳೇ. ಕತೆ ಇಷ್ಟ ಆಯ್ತಲ್ಲ ನಿಮ್ಗೆ? ಇದರಿಂದ ಏನ್ ಗೊತ್ತಾಗುತ್ತೆ ಹೇಳಿ, ಮನುಷ್ಯನಿಗೆ ಹಸಿವೆ ಅನ್ನೋದು ಬಹಳ ಮುಖ್ಯ. ಯಾರಿಗೆ ಹಸಿವೆ ಆಗಿರುತ್ತೋ ಅವರಿಗೆ ಮಾತ್ರ ಅನ್ನದ ಬೆಲೆ ಗೊತ್ತಿರುತ್ತೆ, ಅವರು ಮಾತ್ರ ಶ್ರಮ ಪಡ್ತಾರೆ ಅನ್ನೋದು ಈ ಕಥೆಯಿಂದ ತಿಳ್ಕೊಳ್ತಕ್ಕಂಥದ್ದು ಮಕ್ಕಳೇ. ನಿಮಗೆ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಆಮೇಲೆ ಇನ್ನೊಂದು ವಿಷಯ, ಮನೆಯಲ್ಲಿದ್ದೀರಾ ಎಲ್ಲರೂ, ನಿಮ್ಮ ತಾಯಿಗೆ ತುಂಬ ಕೆಲಸ ಇರುತ್ತೆ, ಅವ್ರಿಗೆ ಸಣ್ಣ ಪುಟ್ಟ ಕೆಲಸದಲ್ಲಿ ಸಹಾಯ ಮಾಡ್ತಿರಲ್ಲ. ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಬಾಯ್.